ಭಗವಾನ್ ಬುದ್ಧ ಹಾಗೂ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಹಾಗೂ ಪತ್ರಿಜಿ ಮೇಡಮ್ ಅವರ ಪಾದಕಮಲಗಳನ್ನು ಸ್ಮರಿಸುತ್ತಾ ನನ್ನ ಹೆಸರು ಲಕ್ಷ್ಮಣ್ ದುಡ್ಮನಿ ಅಂತೇಳಿ ವಿಜಯಪುರ ಡಿಸ್ಟ್ರಿಕ್ ಬಸವನ ಬಾಗೇವಾಡಿ ತಾಲೂಕ್ ಮಸೂತಿ ಅಂತ ಒಂದು ಗ್ರಾಮ ಅಲ್ಲಿ ಒಂದು ಪುಟ್ಟ ರೈತನ ಮಗ ನಾನು ಈ ಸುಮಾರು ಒಂದು ಮೂವತ್ತು ವರ್ಷದಿಂದ ಬಿಜಾಪುರದಲ್ಲೇ ವಾಸ ಮಾಡ್ತಾಯಿದ್ದೀನಿ ಆ ಜಮೀನೆಲ್ಲ ಇದೆ ಬಟ್ ಹೋಗ್ತಾ ಇರ್ತೀನಿ ತಿಂಗಳಲ್ಲಿ ಮೂರು ಸಲ ಎರಡು ಸಲ ಹಿಂಗೆ ಹೋಗಿ ಬರ್ತಾಯಿರ್ತೀನಿ ಈ ನಾನು ಮಾತಾಡೋ ಕೊಟ್ಟಿದ್ದ ವಿಷಯ ಏನಪ್ಪ ಅಂದರೆ ಟೋಟಲಿ ಧ್ಯಾನ ಅನ್ನೋರ ಬಗ್ಗೆ ಒಂಚೂರು ಮಾತಾಡ್ಬೇಕು ಅನ್ನಿಸ್ತಾ ಇತ್ತು ಅದಕ್ಕೆ ಪಿ ಎಮ್ ಸಿ ಚಾನಲ್ ಕನ್ನಡದವರು ನನಗೆ ಇಂಟ್ರವ್ಯೂ ತೊಗೊಂಡ್ರು ಬೆಂಗಳೂರು ಪಿರಾಮಿಡ್ ಇಂಟರ್ನ್ಯಾಷನಲ್ ವಿಲ್ಲೇಜಲ್ಲಿ ನನ್ನ ಎಜುಕೇಷನ್ ಕೂಡ ಏನು ದೊಡ್ಡದಿಲ್ಲ ಜಸ್ಟ್ ಪಿ ಯು ಸಿ ಬೇರೆ ಎಲ್ಲ ಬಿಸ್ನೆಸ್ ಮಾಡಿಕೊಂಡು ನಾನು ಇದ್ದೀನಿ ಇದ್ರ ಬಗ್ಗೆ ಹೇಳಬೇಕಪ್ಪ ಅಂದರೆ ಮೊದಲು ಈ ಬಿಸ್ನೆಸ್ಸಲ್ಲಿ ಈ ಧ್ಯಾನಕ್ಕೆ ಯಾಕೆ ಬಂದೆ ಅನ್ನೋದಕ್ಕೊಂದು ಹೇಳ್ಕೊಡ್ತೀನಿ ಬಿಸ್ನೆಸ್ ಎಲ್ಲ ಮಾಡ್ತಾ ಸುಮಾರು ಸಲ ಪೇಲೋರ್ ಕೂಡ ಆಗಿದ್ದೀನಿ ಕಡಿಮೆ ಸಕ್ಸಸ್ ಕೂಡ ಆಗಿದ್ದೀನಿ ಪೇಲೋರ್ ಆಗಿದ್ದೇ ಹೆಚ್ಚು ಹೀಗಾಗಿ ಕೈಗೆ ಬಂದು ತುತ್ತು ಬಾಯಿಗೆ ಬರಲ್ಲ ಅಂತಲ್ಲ ಆ ರೀತಿ ಸುಮಾರು ಲಕ್ಷಾಂತರ ಜನ ರುಪೀಸ್ ಎಲ್ಲ ನಮ್ಗೆ ಮಿಸ್ ಆಗ್ತಾಯಿತ್ತು ಇದಕ್ಕೆ ಯಾಕೆ ಕಾರಣ ಅಂದಾಗ ಕಾಮನ್ ಕಾಮನ್ನಾಗಿ ಯೂಟ್ಯೂಬಲೆಲ್ಲ ಸ್ವಲ್ಪ ಚೆಕ್ ಮಾಡಿದಾಗ ಈ ಕರ್ಮ ಸಿದ್ಧಾಂತಗಳು ಹಿಂಗೆಲ್ಲ ಏನೇನೋ ಬರ್ತಾಯಿದ್ದು ಅದನ್ನೆಲ್ಲ ನೋಡ್ಕೊಂಡು ನಮ್ಮದು ಏನಾದರೂ ಒಂದು ಕರ್ಮ ಸಿದ್ಧಾಂತಗಳು ಇರಬೇಕು ಅಂತ ಒಂದು ಸ್ವಲ್ಪ ಸ್ಟಡಿ ಮಾಡಿದಾಗ ಏನೋ ಇರ್ಬೋದು ಅಂತ ಒಂದು ಗೆಸ್ಸಿಂಗ್ ಮಾಡಿದೆ ನನ್ನಲ್ಲಿ ನಾನೇ ಕ್ವಶನ್ ಮಾಡ್ಕೊಂಡು ಈ ರೀತಿ ಗೆಸ್ಸಿಂಗ್ ಮಾಡಿದೆ ನಾನು ಮೊದಲು ಈಗ ಈ ಹಿಂದೂ ಧರ್ಮ ಅಥವಾ ಇಸ್ಲಾಂ ಧರ್ಮ ಬುದ್ಧಿಸಮ್ ಅಥವಾ ಇವೆಲ್ಲವೂ ಅದೇ ಅದ್ರದೇ ಆದ ಧರ್ಮಕ್ಕೆ ಅವ್ರದ್ದೇ ಆದ ಒಂದೊಂದು ತತ್ವ ಸಿದ್ಧಾಂತಗಳು ಇದ್ದಿರ್ತವೆ ಅವನ್ನೆಲ್ಲ ನಾನು ನೋಡಿ ಬಂದಿದ್ದೀನಿ ಯಾವುದೋ ಒಂದು ಕಾರಣದಿಂದ ನಾವು ಇಸ್ಲಾಂ ಕೂಡ ಒಂದು ಮೂರು ವರ್ಷ ಇದ್ದೆ ನಾನು ಎರಡು ಸಾವಿರ ಇಶುವಿಂದ ಎರಡು ಸಾವಿರ ಮೂರು ತನಕ ಅದಕ್ಕಿಂತ ಮುಂಚೆ ಹಿಂದೂ ಧರ್ಮ ನಾನು ಅಯ್ಯಪ್ಪ ಸ್ವಾಮಿ ಆಗ್ತಾ ಇದ್ದೆ ಸಾಯಿಬಾಬಾ ಕೂಡ ನಾನು ಊಟ ಮಾಡಿದೆ ಗುಡಿ ಹೋಗದೆ ಊಟ ಮಾಡ್ತೆ ಇಷ್ಟೊಂದು ನಾನು ಭಕ್ತಿ ರೂಪದಲ್ಲೇ ಇದ್ದೆ ಆಧ್ಯಾತ್ಮಿಕವಾಗಿ ಆ ನಂತರ ಬುದ್ಧಿಸಮ್ ಕೂಡ ನೋಡಿದೆ ಬಟ್ ಒಂದು ಚೂರು ಕನ್ಫ್ಯೂಷನ್ ಒಂದೊಂದು ಇದರಲ್ಲಿ ಒಂದು ಕನ್ಫ್ಯೂಸ್ ಆಗುತ್ತಲ್ಲ ಈ ರೀತಿ ಒಂದು ಸ್ವಲ್ಪ ಕನ್ಫ್ಯೂಸಲ್ಲಿದ್ದು ಜಾಸ್ತಿ ಯಾವುದನ್ನು ತಗೊಳ್ತಾ ಇರಲಿಲ್ಲ ಈಗ ಆಗ್ಬಿಟ್ಟು ಈ ಧ್ಯಾನದ ಬಗ್ಗೆ ಒಂದು ದೊಡ್ಡ ಸಕ್ಸಸ್ ಆಗುವಂಥದ್ದು ಒಂದು ಸ್ವಲ್ಪ ಮಿಸ್ ಆಯ್ತು ನನಗೆ ಮಿಸ್ ಆದ ತಕ್ಷಣ ನಾನು ಇದ್ರ ಬಗ್ಗೆ ಒಂಚೂರು ಇದು ಮಾಡಿದಾಗ ಯೂಟ್ಯೂಬಲ್ಲೆಲ್ಲ ಕರ್ಮ ಸಿದ್ಧಾಂತಗಳ ಬಗ್ಗೆ ಸುಮಾರು ಯೂಟ್ಯೂಬಲ್ಲ ನೋಡಿದೆ ಸ್ವಲ್ಪ ಏನೋ ಸರಿ ಅನ್ನಿಸ್ತು ನನಗೂ ಕೂಡ ಮುಂದೆ ಈಗ ಧ್ಯಾನ ಅಂದ ಈ ಅಂದರೆ ಈ ಅಲ್ಲಿ ಕೂಡ ನಾವು ಧ್ಯಾನ ಮಾಡಿದ್ವಿ ಬಟ್ ಈ ಪಿರಾಮಿಡ್ ಧ್ಯಾನ ಧ್ಯ ಇದು ಪಿರಾಮಿಡ್ ಧ್ಯಾನ ನನಗೆ ಸುಮಾರು ಒಂದು ಹದಿನೈದು ವರ್ಷದಿಂದ ಬಿಜಾಪುರಲ್ಲೇ ಒಂದು ಸಣ್ಣ ಅಂದರೆ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪೀಪಲ್ಸ್ ಕೂತು ಧ್ಯಾನ ಮಾಡುವಂಥ ಒಂದು ಪಿರಾಮಿಡ್ ಕಟ್ಟಿದ್ದಾರೆ ಅವಾಗ ನಾವು ಕಾಲೇಜ್ ಸ್ಟೂಡೆಂಟ್ ಇದ್ವಿ ಅವಾಗ ಈ ಸುಭಾಷ್ ಪತ್ರಿಜೆ ಅನ್ನೋ ಅಜ್ಜ ಅವರು ಅಲ್ಲಿ ಬಂದಿದ್ದರು ಬಟ್ ನಾವು ಅಲ್ಲಿ ಹೋಗಿದ್ದು ಉದ್ದೇಶ ಏನಪ್ಪ ಅಂದರೆ ಒಂದು ಲೇಔಟ್ ಹಾಕಿದ್ರು ಲೇಔಟಲ್ಲಿ ಪಿರಾಮಿಡ್ ಕಟ್ಬಿಟ್ಟು ಅಲ್ಲಿ ಇವ್ರಿಗೆ ಕರ್ಸಿದ್ರು ನಾವು ಬಿಜಾಪುರ ತುಂಬ ಎಲ್ಲ ಅದನ್ನು ಪಂಪ್ಲೇಟ್ಸ್ ಅಂಟಿಸಿದ್ರು ಅವರು ಅದನ್ನು ನೋಡಿಬಿಟ್ಟು ಪ್ಲಾಟ್ ನೋಡೋಕೆ ಅಂತ ಹೋಗಿದ್ದೆ ನಾನು ಬಟ್ ಎಲ್ಲ ಓಪನಿಂಗ್ ಆಯಿತು ಪಿರಾಮಿಡ್ ನೋಡಿದ್ದು ಆಯಿತು ಊಟ ಮಾಡ್ಕೊಂಡು ಬಂದುಬಿಟ್ಟು ಬಟ್ ಪಿರಾಮಿಡ್ ಅಂದ್ರೆ ಏನು ಇದ್ರ ವ್ಯಾಲ್ಯೂ ಏನೋ ಅವ ನಮ್ಗೆ ಗೊತ್ತಾಗಲಿಲ್ಲ ಪತ್ರಿಜಿ ಸುಭಾಷ್ ಅವರ ಮಹತ್ವ ನಮ್ಗೆ ಗೊತ್ತಿರಲಿಲ್ಲ ಈ ಸುಮಾರು ಇತ್ತೀತ್ಲಾಗಿ ನಾನು ಈ ಕರ್ಮ ಸಿದ್ಧಾಂತಗಳ ಬಗ್ಗೆ ಸ್ಟಡಿ ಮಾಡ್ಬೇಕಂದ್ರೆ ಅವರು ಒಂದು ಕೆಲವೊಂದು ಇದು ಬಂತು ನಾನು ಅದೇ ರೀತಿ ಆ ಪಿರಾಮಿಡ್ಗೆ ಆವಾಗವಾಗ ಹೋಗ್ತಾಯಿದ್ದೆ ಬಟ್ ಹೋಗಿ ನಮ್ಮ ಫ್ರೆಂಡ್ಸ್ ಜೊತೆ ಒಂದು ಟೂ ಅವರ್ ತ್ರೀ ಅವರ್ ಟೈಮ್ ಸ್ಪೆಂಡ್ ಮಾಡಿ ಸುಮ್ಮನೆ ಮಲ್ಕೊಂಡು ಸುಮ್ಮನೆ ಬರ್ತಿದ್ವಿ ಬಟ್ ಧ್ಯಾನ ಮಾಡ್ತಾ ಇರಲಿಲ್ಲ ಯಾಕೆ ಅದ್ರ ವ್ಯಾಲ್ಯೂವೇ ನಮ್ಗೆ ಗೊತ್ತಿರಲಿಲ್ಲ ಮುಂದೆ ಹಂಗೆ ಹೋಗ್ಬೇಕಾರೆ ಪಿರಾಮಿಡಲ್ಲಿ ಒಂದು ಡೈರಿ ಇರುತ್ತೆ ಆ ಡೈರಿಯಲ್ಲಿ ನಾನು ಹೆಸರು ಬರೆದು ನಂಬರ್ ಬರೆದು ಬಂದಿದ್ದೆ ನಾನು ಅದು ಯಾಕೆ ಇಟ್ಟಿದ್ರು ಗೊತ್ತಿಲ್ಲ ಅವರೆಲ್ಲರೂ ಬಂದವರೆಲ್ಲ ವಿಸಿಟರ್ಸ್ ಇರ್ಬೋದು ಅಂತೇಳಿ ನಾನು ಬರೆದಿದ್ದೆ ಅಲ್ಲಿ ಅವಾಗ ನಮ್ಮದು ಮಲ್ಲಿಕಾರ್ಜುನ್ ಸರ್ ಅಂತೇಳಿ ಬಿಜಾಪುರ್ನವರು ರಿಟೈರ್ಡ್ ಟೀಚರ್ ಕೂಡ ಅವರು ಅವರು ಒಂದು ಸಲ ನನಗೆ ಆ ನಂಬರ್ ಕಾಲ್ ಮಾಡಿ ಇಲ್ಲ ಸರ್ ನಿಮ್ಮ ಧ್ಯಾನದ ಬಗ್ಗೆ ಆಸಕ್ತಿ ಐತಾ ಅಂತ ಕೇಳಿದ್ರು ಇದೇ ಇದೆ ಸರ್ ನಾನು ಒಂದು ಸ್ವಲ್ಪ ನ್ಯೂಸ್ ಮಾಡ್ತೀನಿ ಸ್ವಲ್ಪ ಬಿಡ್ ಬಿಡ್ತೀನಿ ಏನೋ ಅಷ್ಟೊಂದು ಕೇರ್ ತೊಗೊಂಡಿಲ್ಲ ಅಂತ ಅಂದಾಗ ಇಲ್ಲ ಸರ್ ಇದು ಪಿರಾಮಿಡ್ ಧ್ಯಾನ ಅನ್ನೋದು ತುಂಬ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿದಾಗ ಸರಿ ಸರ್ ನಾನು ಮಾಡ್ತೀನಿ ಅಂದಾಗ ಅವರೊಂದು ಗ್ರೂಪಲ್ಲಿ ಸೇರಿಸಿದ್ರು ನನಗೆ ಗ್ರೂಪಲ್ಲಿ ಜೂಮ್ ಮೀಟಿಂಗ್ ಎಲ್ಲ ನೋಡಿ ಸರ್ ಅದನ್ನು ನೋಡಿದಾಗ ಆ ಜೂಮ್ ಮೀಟಿಂಗಲ್ಲಿ ಹೊಸ ಹೊಸ ಹೊಸದನ್ನು ನಾನು ಡೇ ಬೈ ಡೇ ಅದನ್ನು ಹೊಸ ಹೊಸದನ್ನು ತಿಳ್ಕೊಳ್ತಾ ತಿಳ್ಕೊಳ್ತಾ ಇನ್ನೂ ಆಳವಾಗಿ ಅದಕ್ಕೆ ಧ್ಯಾನದ ಬಗ್ಗೆ ಸ್ಟಡಿ ಮಾಡಿದಾಗ ಈ ಪತ್ರಿಜಿಯವರು ವಿಡಿಯೋ ಬರ್ತಾಯಿದ್ದು ಈಗ ಕೆಲವೊಂದು ಸಹ ಹತ್ತು ವರ್ಷ ಇಪ್ಪತ್ತು ವರ್ಷ ಮಾಡಿದವ್ರು ಧ್ಯಾನ ಮಾಡೋರೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ತಾಯಿದ್ರು ಎಲ್ಲ ನಮ್ಮ ಕಷ್ಟ ಪರಿಹಾರ ಆಗ್ತವೆ ಈಗ ಹೀಗೆಲ್ಲ ಹೇಳ್ತಾಯಿದ್ರು ಅಂದರೆ ರೋಗ ರುಜಿನಗಳಾಗಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಇವೆಲ್ಲನೂ ನಾವು ಪರಿಹಾರ ಆಗ್ತಾವಣೆ ಕೆಲವೊಂದು ನೋಡಿದೆ ಸೊ ನಾನು ಯಾಕೆ ಟ್ರೈ ಮಾಡ್ಬೋದು ಒಂದು ಸಲ ಅಂತ ಹಂಗೆ ಜೂಮ್ ಮೀಟಿಂಗ್ ಮಾಡ್ತಾ ಮಾಡ್ತಾ ಧ್ಯಾನ ಸ್ಟಾರ್ಟ್ ಮಾಡಿದೆ ಧ್ಯಾನ ಸ್ಟಾರ್ಟ್ ಮಾಡಿ ಒಂದು ಸಲ ಬೆಂಗಳೂರಲ್ಲಿ ಬಂದಾಗ ಬೆಂಗಳೂರು ಸೈಡ್ ಯಾವುದಾದ್ರೂ ಪಿರಾಮಿಡ್ ಇರ್ಬೋದಾ ಅಂತೇಳ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಇದು ಕನಕ್ಪುರ್ ರೋಡ್ಗೆ ಬೆಂಗಳೂರಿಂದ ಮೂವತ್ತೈದು ಕಿಲೋಮೀಟ್ರ್ ಇದು ಒಂದು ಇಂಟರ್ನ್ಯಾಷನಲ್ ಪಿರಾಮಿಡ್ ವಿಲ್ಲೆ ಅಂತೇಳಿ ಕಾಣ್ತು ಅವಾಗ ಸುಮ್ಮನೆ ಒಂದು ಸಲ ವಿಸಿಟ್ ಹೇಳಿ ಅವಾಗ ನಾನು ಬಂದೆ ಒನ್ ಅವರ್ ಬಂದು ನೋಡಿ ಹೋಗ್ಬೇಕಂತ ಬಂದೆ ಬಟ್ ಇಲ್ಲಿ ವಾತಾವರಣ ನೋಡಿ ಸುಮಾರು ಒಂದು ಮೂವತ್ತು ಮೂವತ್ತೈದು ಎಕರೆ ಒಳಗೆ ಒಂದು ಪಿರಾಮಿಡ್ ಇಡೀ ನಮ್ಮ ದೇಶದಲ್ಲೇ ಫಸ್ಟ್ ಪಿರಾಮಿಡ್ ಇದು ಅಂದರೆ ದೊಡ್ಡ ಪ್ರಮಾಣದ್ದು ಇದನ್ನು ಪತ್ರಿಜಿಯವರ ಮುಖಾಂತರ ಇಲ್ಲಿ ಅವರೇ ಇದನ್ನು ಪೌಂಡರ್ ಆ್ಯಕ್ಚುಲಿ ಅದನ್ನು ಕಟ್ಟಿದ್ದು ನೋಡಿ ಇಲ್ಲಿ ಬಂದ ತಕ್ಷಣ ನನಗೆ ಅವಾಗ ಒಂದು ತಾಸಲ್ಲಿ ಹೋಗ್ಬೇಕಂದ್ರ ಆಗಲಿಲ್ಲ ನನಗೆ ಯಾಕಂದ್ರೆ ಅಷ್ಟೊಂದು ಒಳ್ಳೆ ನ್ಯಾಚುರಲಾಗಿ ಇಲ್ಲಿ ಗಿಡ ಗಂಟಿಗಳಿದೆ ಪಿರಾಮಿಡ್ ಇದೆ ಧ್ಯಾನ ಮಾಡೋಕ್ಕಂತೂ ಒಳ್ಳೆ ಸ್ಥಳ ಇದು ಏನೋ ಒಂಥರ ಬಂದ್ರನ ಅರ್ಧ ಮನುಷ್ಯ ಒಂಥರ ಉಲ್ಲಾಸ ಆಗ್ಬಿಡ್ತು ಹೀಗಾಗಿ ಅವತ್ತು ಒಂದು ದಿವ್ಸ ಸ್ಟೇ ಮಾಡಿ ಮತ್ತೆ ಮರು ನಾನು ಓದೆ ನೆಕ್ಸ್ಟ್ ಒಂದು ತಿಂಗಳಾದಮೇಲೆ ಒಂದು ಪೆಸ್ಟ್ ಪಿರಾಮಿಡ್ ಪೆ ಮ್ಯೂಸಿಕಲ್ ಪೆಸ್ಟ್ ಅಂತೇಳಿ ಒಂದು ಫೆಸ್ಟಿವಲ್ ಅಂತಂದ್ರೆ ಮ್ಯೂಸಿಕ್ ಮಾಡ್ತಾ ಮಾಡ್ತಾ ಧ್ಯಾನ ಮಾಡೋದು ಆವಾಗ ಪತ್ರಿಯಾಜ್ ಅವರು ಕೂಡ ಇಲ್ಲಿ ಹೇಳಿ ಸುದ್ದಿ ಬಂತು ಆವಾಗ ನಾನು ಕೂಡ ಅದನ್ನು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಫೈವ್ ಡೇಸ್ ಪ್ರೋಗ್ರಾಮ್ಕ ನಾನು ನಮ್ಮ ದೋಸ್ತೊಬ್ರು ಬಂದಿದ್ದರು ಅವರಿಗೆಲ್ಲ ಕರ್ಕೊಂಡು ಬಂದು ಐದು ದಿವಸ ಎಲ್ಲ ಪತ್ರಿಜಿಯವರು ಮೀಟ್ ಮೀಟ್ ಮಾಡಿದ್ದು ಆ ಧ್ಯಾನ ಸಂಗೀತದೊತೆ ಜೊತೆ ಧ್ಯಾನ ಮಾಡಿದ್ದು ಆಯಿತು ಒಳ್ಳೆ ನನಗೆ ಖುಷಿ ಪಟ್ಟದು ಆಮೇಲೆ ನಾನೀಗ ಮೇಲೆ ಪಿರಾಮಿಡ್ ಮ್ಯೂಸಿಕ್ ಪೆಸ್ಟ್ ಆದಮೇಲೆ ಒನ್ ಮಂತ್ ಆದಮೇಲೆ ಮತ್ತೆ ಇವತ್ತೊಂದು ನಿಶ್ಚಲ ಶಿಬಿರ ಅಂತೇಳಿ ಒಂದು ನೋಡಿದೆ ನಾನು ಅಂದರೆ ಇಲ್ಲಿ ಕನ್ನಡದಲ್ಲಿ ಎಲ್ಲದರ ಬಗ್ಗೆನೂ ಅವರು ಟೋಟಲಿ ತಿಳುವಳಿಕೆ ಕೊಡುವಂಥ ಒಂದು ಪ್ಲ್ಯಾನ್ ಅದು ಅದಕ್ಕೆ ನೋಡೋಣ ಅನ್ನೋ ನಮ್ಮ ಫ್ರೆಂಡ್ ಇಲ್ಲ ಸರ್ ಹೋಗೇ ಅವರು ಅಂದಾಗ ನಾವು ಕೂಡ ಬಂದ್ವಿ ಈಗ ಆಲ್ರೆಡಿ ಅದನ್ನು ಸೆವೆನ್ ಡೇಸ್ ಮುಗಿಸ್ಕೊಂಡು ಇವತ್ತು ಇವತ್ತಿನ ದಿವಸ ಕ್ಲೋಸ್ ಆಯ್ತದೋ ಅದನ್ನೇ ನಂದು ಅನುಭವಗಳನ್ನು ಶೇರ್ ಮಾಡೋಕ್ಕೆ ಒಂದು ಪಿ ಎಮ್ ಸಿ ಕನ್ನಡ ಚಾನೆಲ್ನವರು ಅವಕಾಶ ಕೊಟ್ಟರು ಅದಕ್ಕೆ ನಾನು ಒಂದೆರಡು ಮಾತು ಮಾತಾಡ್ಬೇಕಂತೇಳಿ ನಾನು ಇಲ್ಲಿ ಕೂತಿದ್ದೀನಿ ಇಲ್ಲಿ ಬಂದಿದ್ದು ಏನಪ್ಪ ಅಂದರೆ ಇಲ್ಲಿ ಯಾ ಮೊದಲು ಧ್ಯಾನದ ಬಗ್ಗೆ ಹೇಳಿದರು ಧ್ಯಾನ ಅಂದರೆ ಏನು ಅದರಿಂದ ಪ್ರಯೋಜನ ಏನು ಫಸ್ಟ್ ಒಂದು ಹೇಳಬೇಕಂದ್ರೆ ಈ ಧ್ಯಾನ ಅನ್ನೋದು ಯಾವ ಧರ್ಮಕ್ಕೂ ಸೀಮಿತ ಅಲ್ಲ ಇದನ್ನೆಲ್ಲ ಮನುಷ್ಯ ಆದವರು ಎಲ್ಲರೂ ಮಾಡುವಂಥದ್ದು ಇದು ಈ ಹಿಂದೂ ಧರ್ಮದವರೇ ಮಾಡಬೇಕು ಇಸ್ಲಾಮ್ದವ್ರು ಮಾಡಬಾರ್ದು ಕ್ರಿಶ್ಚಿಯನ್ ಮಾಡಬಾರ್ದು ಈ ರೀತಿ ಯಾವುದೂ ಇಲ್ಲ ಎಲ್ಲರೂ ಧ್ಯಾನಿಗಳೇ ಅಂದರೆ ಮನುಷ್ಯರಾದವ್ರಿಗೆ ಧ್ಯಾನ ಅವಶ್ಯಕತೆ ಇದು ಎಲ್ಲರಿಗೂ ಗೊತ್ತಾಗಲ್ಲ ಏನೋ ಕಾಮನ್ ನಮಗೆ ಹಾಕ್ಬಿಡು ಏಜ್ ಆದವ್ರಿಗೆಲ್ಲ ಅದು ಧ್ಯಾನ ಹಂಗಿಂಗಿಲ್ಲ ಏನೋ ಕೆಲವೊಂದದ ಇಲ್ಲ ಪಾಪ ನಾವು ಕೂಡ ಹಂಗೆ ಇದ್ದೀವಿ ಮೊದಲೇ ಬಟ್ ಧ್ಯಾನ ಅನ್ನೋದು ಐದು ವರ್ಷ ಹುಡುಗನ ಹಿಡ್ಕೊಂಡು ಎಲ್ಲರೂ ಇದು ಧ್ಯಾನ ಇದಕ್ಕೆ ಯಾವುದೇ ಧರ್ಮ ಜಾತಿ ಯಾವುದೂ ಸಂಬಂಧ ಇಲ್ಲ ಇಲ್ಲಿ ಒಂಥರ ಆತ್ಮಗಳ ಸಂಬಂಧ ಅಂತಾರೆ ಅದು ಒಂದು ನನಗೆ ಇಲ್ಲಿ ಇಷ್ಟ ಆಗಿತಿ ಇಲ್ಲಿ ಯಾವುದೇ ಈ ಜಾತಿ ಆಯಿತು ಧರ್ಮ ಆಯಿತು ಅದು ಯಾವುದೂ ಸಂಬಂಧ ಇಲ್ಲ ಇಲ್ಲಿ ಬರ್ತಕ್ಕಂಥ ಎಲ್ಲರೂ ಮನುಷ್ಯ ಜಾತಿ ನನಗೆ ಸ್ಪಷ್ಟವಾಗಿ ನನಗೆ ಅದೊಂದು ಅರ್ಥ ಆಗಿದೆ ಅಂದರೆ ಇಲ್ಲೇ ಯಾಕೆ ಬೇರೆ ಬೇರೆ ಇದರಲ್ಲಿ ಬೇರೆ ಬೇರೆ ಥರ ಇರ್ತಾವೆ ಬಟ್ ಇಲ್ಲಿ ಏನಿದೆ ನಮ್ಮ ಪತ್ರಿಜಿ ಗುರುಗಳು ಇಲ್ಲಿ ಯಾರೂ ನಾನು ಗುರು ಅನ್ನಂಗೆ ಇಲ್ಲ ಅವರು ಅಂದರೆ ಅವರು ಗುರು ಅನ್ಬೇಡ ಅಂತ ಹೇಳ್ತಾರೆ ಅಂದರೆ ನಿನಗೆ ನೀನೇ ಗುರು ನಿನಗೆ ನೀನೇ ದೇವರು ಅಂತಾರೆ ಅವರು ಅಂದರೆ ಎಲ್ಲನೂ ನಿನ್ನ ಹತ್ರನೇ ಇದೆ ಬುದ್ಧ ಹೇಳಿದ್ರಲ್ಲ ನಿನಗೆ ನೀನೇ ಬೆಳಕು ಅಂತೇಳಿ ಅದರ ಅರ್ಥ ಗರ್ಭಿತವಾಗಿ ಇವ್ರು ಮಾತಾಡ್ತಾ ನನಗೆ ಭಾರಿ ಖುಷಿ ಕೊಡ್ತದೆ ಅಂದರೆ ಏನೋ ಹುಡುಕಾಡ್ಕೊತ ಹೊಂಟಾಗ ಅದೊಂದು ನನಗೆ ಒಳ್ಳೆಯ ಮಾತು ಸಿಕ್ತು ಅವರು ಅವರಿಂದ ನಾನು ಇದು ಆಗಿ ಇಲ್ಲಿ ಬಂದೆ ಇಲ್ಲಿ ಬಂದ ಮೇಲೆ ಏನಂದರೆ ಮೊದಲು ಧ್ಯಾನದ ಬಗ್ಗೆ ಹೇಳ್ತಾರೆ ಧ್ಯಾನ ಅಂದರೆ ಏನು ಧ್ಯಾನ ಯಾಕೆ ಮಾಡಬೇಕು ಅದರಿಂದ ಏನು ಬೆನಿಫಿಟ್ಸ್ ಎಲ್ಲ ಅದನ್ನು ಆಲ್ರೆಡಿ ಇಪ್ಪತ್ತು ವರ್ಷ ಮೂವತ್ತು ಪತ್ರಿಜಿಯವರೇ ಸುಮಾರು ಮೂವತ್ತು ವರ್ಷ ಮೇಲ್ಗಡೆ ಆಯ್ತು ಅವರೆಲ್ಲ ಮಾಡ್ತಾ ಮಾಡ್ತಾ ಸುಮಾರು ಲಕ್ಷಾಂತರ ಅನ್ವಯಗಳು ಅವ್ರ ಜೊತೆ ಇದ್ದಾರೆ ಪಿ ಎಸ್ ಎಸ್ ಎಮ್ ಅಂತೇಳಿ ಒಂದು ಇದು ಇದು ಇದೆ ಅವ್ರದ್ದು ಅದರಿಂದ ಅವ್ರು ಸುಮಾರು ವರ್ಲ್ಡ್ ವೈಡ್ ಎಲ್ಲ ಕಡೆ ಅವರು ಪ್ರಚಾರ ಮಾಡ್ತಾ ಮಾಡ್ತಾ ಲಕ್ಷಾಂತರ ಅಭಿಮಾನಿಗಳನ್ನು ಅವ್ರು ಹೊಂದಿದ್ದಾರೆ ಲಕ್ಷಾಂತರ ಜನ ಕೂಡ ಈ ಧ್ಯಾನದಿಂದ ಒಳ್ಳೆ 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 ರಿಸಲ್ಟ್ ಕೂಡ ಬಂದಿದೆ ಪಾಸಿಟಿವ್ ರಿಸಲ್ಟ್ಸ್ ಆರೋಗ್ಯ ಇರ್ಬೋದು ಆರ್ಥಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಟೋಟಲಿ ಎಲ್ಲ ಸುಮಾರು ಉದಾಹರಣೆಗಳು ನಾವು ಕನ್ನಾರೆ ನೋಡಿದ್ದೀವಿ ಸುಮಾರು ಜನ ಮಾಸ್ಟರ್ಸ್ ಅಂತಾರೆ ಅವ್ರಿಗೆಲ್ಲ ನಾವು ನೋಡಿದ್ದೀವಿ ಇಲ್ಲಿ ಫಸ್ಟ್ ಒಂದು ಧ್ಯಾನದ ಬಗ್ಗೆ ನನಗೆ ಆಸಕ್ತಿ ಇತ್ತು ಬಟ್ ಕೆಲವೊಂದು ಸಲ ಮಾಡ್ತಾಯಿದ್ದೆ ಕೆಲವೊಂದು ಸಲ ಬಿಡ್ತಿದ್ದೆ ಈ ರೀತಿ ಮಾಡ್ತಾಯಿದ್ದೆ ನೆಕ್ಸ್ಟ್ ಬಂದು ಇಲ್ಲಿ ಆಹಾರ ಬಗ್ಗೆನೂ ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ ವೇಜ್ ನಾನ್ ವೆಜ್ ಬಗ್ಗೆ ಒಳ್ಳೆ ಟ್ರೈನಿಂಗ್ ಕೊಡ್ತಾರೆ ಮತ್ತು ನಾವು ಊಟ ಯಾಕೆ ಮಾಡಬೇಕು ಹೆಂಗೆ ಮಾಡಬೇಕು ಅವೆಲ್ಲ ನಮಗೇನೋ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಕೊಟ್ಟರು ಪ್ಲ ಮತ್ತು ಈ ನೇಚರ್ ಬಗ್ಗೆ ಕೂಡ ಒಳ್ಳೆ ನಮಗಿದು ಕೊಟ್ಟರು ನಾಲೆಜ್ ಅದು ನಾವು ಸುಮ್ಮನೆ ಹುಟ್ಟಿದೀವಿ ಬೆಳೆದೀವಿ ಯಾವುದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಏನು ಯಾವ ರೀತಿ ಏನೋ ನಮಗೆ ಗಂಧಗಳೇ ಗೊತ್ತೇ ಇಲ್ಲೇನೋ ಅನಿಸ್ಬಿಡ್ತು ಅಷ್ಟೊಂದು ಒಳ್ಳೆಯ ಇಲ್ಲಿ ಇದು ಕೊಟ್ಟರು ಈ ಪ ಮೊದಲು ಹೇಳಬೇಕಂದ್ರೆ ಧ್ಯಾನ ಈ ಧ್ಯಾನದಲ್ಲಂತೂ ಏನು ಏನಿಲ್ಲ ಎಲ್ಲ ನನಗೆ ಆಲ್ರೆಡಿ ಅನುಭವ ಆಗ್ತಾ ಈಗ ನಾನು ಆಲ್ರೆಡಿ ಇದ್ದೀನಿ ಪ್ರತಿದಿನ ಧ್ಯಾನ ಮಾಡ್ತಾ ಇದ್ದೀನಿ ಇಂಥವಿ ಕೋರ್ಸ್ ಇದ್ದಾಗೂ ಇದ್ದೀನಿ ನಮ್ಮ ಫ್ರೆಂಡ್ಸ್ ಕೂಡ ನನ್ನಿಂದ ಬರ್ತಾ ಇದ್ದಾರೆ ನೆಕ್ಸ್ಟ್ ಒಂದು ಬಂದು ಈ ಬ್ಯಾಡ್ ಹ್ಯಾಬಿಟ್ಸ್ ಬ್ಯಾಡ್ ಹ್ಯಾಬಿಟ್ಸ್ ಕೂಡ ಸುಮಾರು ನಮ್ಮ ಕಡೆ ಇದ್ದು ಏ ಸಹಜವಾಗಿ ಅವು ಹಂಗೆ ಹಿಂಗೆ ಇದ್ದೇ ಇರ್ತಾವೆ ನಾವು ಯಾಕೆ ಪಾರಿನೆಲ್ಲ ಓಡಾಡ್ತಾ ಇರ್ತೀನಿ ಹಿಂಗಾಗಿ ಸಹಜವಾಗಿ ಕೆಲವೊಂದು ಡ್ರಿಂಕ್ಸ್ ಅಥವಾ ಈ ನಾನ್ವೆಜ್ ಎಲ್ಲ ಇದ್ದು ಅವು ನಾನು ಕೂಡ ಮೊದಲು ವೆಜ್ ಬಗ್ಗೆ ಇಲ್ಲ ಅದು ಊಟ ಆಹಾರವಾಗಿ ಸ್ವೀಕಾರ ಮಾಡ್ಬೋದು ಈ ರೀತಿ ನನ್ನ ತಪ್ಪು ಕಲ್ಪನೆ ಇತ್ತು ಅದ್ರ ಬಗ್ಗೆ ಅದರ ಪರನೇ ಎಷ್ಟೋ ಸಲ ಮೊದಲು ಮಾತಾಡ್ತಿದ್ದೆ ನಾನು ಬಟ್ ಅದರ ಬಗ್ಗೆ ಪರ್ಟಿಕ್ಯುಲರಾಗಿ ನಾನ್ ವೆಜ್ ಬಗ್ಗೆ ಮಾತಾಡಬೇಕಂದ್ರೆ ನಾನು ಜುಲೈ ನಂತರ ಫೀವರ್ಲಿ ನಾನ್ ವೆಜ್ ಬಿಟ್ಟೆ ನಾನು ಟೋಟಲಿ ಯಾಕೆ ಬಿಟ್ಟೆ ಅಂದರೆ ಅದೊಂದು ಅದರಿಂದ ಅದರದೇ ಅದೊಂದು ಬುಕ್ಸ್ ಎಲ್ಲ ಓದಿದೆ ಇಪ್ಪತ್ತು ರೀ ಜಿಯವರು ಅಂದರೆ ಯಾವುದೇ ಒಂದು ಜೀವಹಾನಿ ಮಾಡುವಂಥದ್ದು ಮನುಷ್ಯನಿಗೆ ಹಾಕಿಲ್ಲ ಯಾವುದೋ ಮನುಷ್ಯ ಅವನಿಗೆ ಹುಟ್ಸೋಕೆ ತಾಕತ್ತಿಲ್ಲೋ ಅದನ್ನು ನಾಶ ಮಾಡುವಂಥ ಹಕ್ಕಿಲ್ಲ ಇಲ್ಲ ಅರ್ತ್ಕೊಂಡು ಆವತ್ತೇ ನಾನು ಡಿಸೈಡ್ ಮಾಡಿ ನಾನ್ ವೆಜ್ ಕೂಡ ಇವನ್ ಎಗ್ ಕೂಡ ನಾನು ಟೋಟಲಿ ಅವಾಯ್ಡ್ ಮಾಡಿದೆ ನನ್ನ ಕಣ್ಣ ಯಾರಿಗೂ ಬೇಡ ಅಂತ ಹೇಳಿದರೆ ನನ್ನ ಫ್ರೆಂಡ್ಸ್ ಕೂಡ ನಾನು ಇದ್ದಾರೆ ನಮ್ಮ ಮನೆಯಲ್ಲಿ ಕೂಡ ಪ್ಯೂರ್ಲಿ ವೆಜ್ ವೆಜಿಟೇರಿಯನ್ ಆಗಿದ್ದಾರೆ ಅದೊಂದು ನಮ್ಗೆ ತುಂಬ ಖುಷಿ ಇನ್ನು ಈಗ ಸಣ್ಣಪುಟ್ಟೆ ಅಂದರೆ ಈಗ ಡ್ರಿಂಕ್ಸ್ ಕೂಡ ನಾನು ಮಾಡ್ತಾಯಿದ್ದೆ ಅದನ್ನು ಕೂಡ ಟೋಟಲಿ ಅವಾಯ್ಡ್ ಮಾಡಿದೆ ಟೋಟಲಿ ಯಾಕೆ ಫ್ರೆಂಡ್ ಸರ್ಕಲ್ ಇದ್ದಾಗ ಅನಿವಾರ್ಯವಾಗಿ ಏನೋ ಮಾಡ್ತಾ ಬಂದಿವಿ ಏನೋ ತಪ್ಪು ಸರಿ ಏನೂ ವಿಚಾರ ಮಾಡ್ತಾ ಇರಲಿಲ್ಲ ಏನೋ ಒಂಥರ ಅಂದರೆ ನಾವು ಯಾವುದಕ್ಕೆ ಹುಟ್ಟಿ ಬಂದೀವಿ ಏನು ನನ್ನ ಬಗ್ಗೆ ನನಗೇ ಅರಿವಿಲ್ಲ ಅನ್ನೋ ಲೆಕ್ಕಕ್ಕೆ ನಾವು ಇದ್ವಿ ಅದು ನಾವು ಮಾಡಿದ್ದೆಲ್ಲ ಎಂಜಾಯ್ಮೆಂಟೇ ಭಾರಿ ಅಂತ ನಾವು ತಿಳ್ಕೊಂಡೆ ಬಟ್ ಅದಕ್ಕಿಂತ ಎಂಜಾಯ್ಮೆಂಟ್ ಆಧ್ಯಾತ್ಮಿಕ ಒಳಗೆ ಇದೆ ಅನ್ನೋದು ಗೊತ್ತಾಗಿದ್ದು ಈಗ ಇದೆ ಹೀಗಾಗಿ ನಾನು ವೆಜ್ ಬಿಟ್ಟೆ ಡ್ರಿಂಕ್ಸ್ ಎಲ್ಲ ಬಿಟ್ಟೆ ಅಂದರೆ ಈ ಕೆಟ್ಟ ಚಟ ಅನ್ನೋದನ್ನೆಲ್ಲನೂ ಅವಾಯ್ಡ್ ಮಾಡಿ ಬಿಟ್ಟಾಯಿತು ನೆಕ್ಸ್ಟ್ ಬಂತು ಆಹಾರ ಬಗ್ಗೆ ಆಹಾರ ಅಂದ್ರೆ ನಾವು ಸುಮ್ಮನೆ ನಾವು ಈ ಕೆಲವರು ಹೇಳ್ತಾರಲ್ಲ ಬದುಕೋಕ್ಕಾಗಿ ತಿನ್ನಬೇಕು ತಿನ್ನೋಕ್ಕೆ ಬದುಕ್ಬಾರಂತೇಳಿ ಆ ರೀತಿ ನಾವು ಕೂಡ ಏನು ತಿನ್ನಬೇಕು ಏನು ತಿನ್ಬಾರ್ದು ಯಾವುದೋ ಅಷ್ಟೊಂದು ಅರಿವಿರ್ಲಿಲ್ಲ ಹೀಗಾಗಿ ಅದ್ರ ಕೂಡ ಬಗ್ಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟರು ಟೋಟಲಿ ಮನುಷ್ಯ ಆದವ ಯಾಕೆ ಬಂದೀವಿ ಹೆಂಗಿರ್ತೀವಿ ಹೆಂಗಿಲ್ಲ ಏನು ಅಂತ ಎ ಟು ಜೆಡ್ ಈವನ್ ಆತ್ಮದ ಬಗ್ಗೆ ಕೂಡ ಅವ್ರು ಒಳ್ಳೆಯ ಟ್ರೈನಿಂಗ್ ಕೊಟ್ಟರು ಅದ್ರ ಬಗ್ಗೆ ಕೂಡ ನಮಗೆ ಒಳ್ಳೆ ಶಾಕ್ ಆಯ್ತು ಅಂದ್ರೆ ಎಷ್ಟೊಂದು ನಾವು ಹಿಂದೂಳ್ದೇವಪ್ಪ ಇಷ್ಟೆಲ್ಲ ಏನು ನಾವು ತಿಳ್ಕೊಂಡಿಲ್ಲಲ್ಲ ಈ ಜೀವನದಾಗ ಒಂದು ಒಂದು ಪರ್ಸೆಂಟ್ ಕೂಡ ನಾವು ತಿಳ್ಕೊಂಡಿಲ್ಲ ಅನ್ನುವಂಥ ಟ್ರೈನಿಂಗ್ ಎಲ್ಲ ಇಲ್ಲಿ ಒಳ್ಳೆ ರೀತಿಯಿಂದ ಸಿಕ್ತು ಧ್ಯಾನ ಆಯಿತು ಊಟದ ಬಗ್ಗೆ ಆಯಿತು ಎಲ್ಲ ನೀಟಾಗಿ ತಿಳಿಸಿ ಒಳ್ಳೆಯ ಒಂದು ಮನುಷ್ಯ ಆಗಿ ಹ್ಯಾಂಗೆ ಬಾಳಬೇಕು ಅಂದರೆ ನಮ್ಮ ಬಸವನವ್ರು ಹೇಳಿದ ಮೊದಲು ಮಾನವನಾಗಂತೇಳಿ ಎಂದೋ ಹೇಳಿದಾರೆ ಯಾರು ಅದನ್ನು ಮಾಡೋರು ಮಾಡ್ತಿರ್ತಾರೆ ಕೆಲವೊಬ್ಬರನ್ನ ನಾವು ಮಾಡಿರಲಿಲ್ಲ ಮನುಷ್ಯ ಅಂದರೆ ಯಾವುದೇ ಒಂದು ಜೀವಿಗೆ ಹಾನಿ ಮಾಡಬಾರ್ದು ಯಾರ ಮನಸ್ಸನ್ನು ಇಸುವ ಹಿಂಗೆಲ್ಲ ಕೆಲವೊಂದು ಪ್ರೊಸೀಜರ್ ಅದಾವೆ ಅವನ್ನೆಲ್ಲ ನಾವು ಸರಿಯಾಗಿ ಫಾಲೋ ಮಾಡ್ತಾ ಇರಲಿಲ್ಲ ಅವನ್ನೆಲ್ಲ ಈಗ ನೀಟಾಗಿ ಫಾಲೋ ಮಾಡ್ಬೇಕು ಅನ್ನೋ ಒಂದು ಅರ್ಥ ಆಯಿತು ತುಂಬ ಒಳ್ಳೆಯ ಟ್ರೈನಿಂಗ್ ಕೊಟ್ಟರು ಇಲ್ಲಿ ಅನ್ನ ಪ್ರಸಾದ ಎಲ್ಲ ಉಚಿತವಾಗಿರ್ತದೆ ರೂಮಿನ ವ್ಯವಸ್ಥೆ ಚೆನ್ನಾಗಿರ್ತದೆ ಒಬ್ ಪ್ರತಿಯೊಬ್ಬರನ್ನು ಒಂಥರ ಅನ್ನ ತಮ್ಮ ಹೆಂಗೆ ನಮ್ಮ ಆತ್ಮೀಯ ಸಂಬಂಧ ಬಿತ್ತೋ ಆ ರೀತಿಯಲ್ಲ ಇಲ್ಲಿ ನೋಡುವಂಥ ಒಂದು ಟ್ರೀಟ್ಮೆಂಟ್ ಇದೆ ಯಾವುದೇ ರೀತಿ ಅವರು ಇವರು ಆ ರೀತಿ ಯಾವುದೂ ಇಲ್ಲ ಎವ್ರಿ ಒನ್ ನಾವು ಏನು ಮೇನ್ ಎಂಟ್ರೆನ್ಸಲ್ಲಿ ಗೇಟಲ್ಲಿ ಎಂಟ್ರಿ ಹೊಡೆದ ತಕ್ಷಣ ಅಲ್ಲಿ ನಮ್ಮ ಸಹೋದರರಾದ ಇವರು ನಮ್ಮ ವಾಚ್ಮಾನ್ ಹಿಡ್ಕೊಂಡು ಅಡುಗೆ ಎಲ್ಲರೂ ಪ್ರತಿಯೊಬ್ಬರು ಯಾವುದೂ ಭೇದ ಅನ್ನೋದೇ ಇಲ್ಲ ಪ್ರತಿಯೊಬ್ಬರು ಇಲ್ಲಿ ಧ್ಯಾನಿಗಳೇ ಎಲ್ಲ ಧ್ಯಾನ ಮಾಡ್ತಾ ಮಾಡ್ತಾನೆ ಇಲ್ಲೆಲ್ಲ ಅವರು ನಿಸ್ವಾರ್ಥ ಸೇವೆಗಳನ್ನು ಇಲ್ಲಿ ಸಲ್ಲಿಸ್ತಾ ಇದ್ದಾರೆ ಅವರೆಲ್ಲರೂ ನೋಡಿ ಇನ್ನೂ ಖುಷಿ ಆಗ್ಬಿಡ್ತು ನಮಗೆ ಧ್ಯಾನದ ಜೊತೆ ಒಂದು ಖುಷಿ ಅದ್ರ ಜೊತೆ ನಮಗೆ ಎಷ್ಟೊಂದು ಒಳ್ಳೆ ರೀತಿ ನೋಡ್ಕೋತಾರಲ್ಲ ಒಂದು ಖುಷಿ ಈ ಸೆವೆನ್ ಡೇಸ್ ಇಲ್ಲಿ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು ಈಗ ನಾವು ಹೋಗ್ಬೇಕಂದ್ರೆ ಮನಸ್ಸು ಕೂಡ ಬರ್ತಾಯಿಲ್ಲ ಅಷ್ಟೊಂದು ಒಳ್ಳೆಯ ಇದು ನೋಡ್ತಾ ಇರ್ತಾರೆ ಇಲ್ಲಿ ನಾವು ಆಲ್ರೆಡಿ ಇದು ಮೂರನೇ ಸಲ ಬರೋದು ನಾನು ಆವಾಗ ಅವಾಗ ಬರ್ತಾ ಇರ್ತೀನಿ ಯಾಕಂದ್ರೆ ನಮ್ಮ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬರ್ತಾ ಇರ್ತೀನಿ ಏನೋ ಒಂಥರ ಆಗಿ ಗಿಡ ಗಂಟೆಗಳಿದೆ ಗುಡ್ಗಾಲ ಪ್ರದೇಶ ಇದೆ ಇರೋಕ ವ್ಯವಸ್ಥೆ ಚೆನ್ನಾಗಿದೆ ಒಳ್ಳೆಯ ಒಂದು ಟ್ರೈನಿಂಗ್ ಕೂಡ ಕೊಡ್ತಾರೆ ಮತ್ತು ಧ್ಯಾನ ಮಾಡ್ಬೇಕಂದ್ರೆ ನನಗೆ ಏನಂದ್ರೆ ಒಳ್ಳೆ ಒಳ್ಳೆ ರಿಸಲ್ಟ್ ಕೂಡ ಬರ್ತಾಯಿದೆ ಈಗ ನಾನು ಮಾಡಿದ್ದು ಏನು ಮನಸ್ಸನ್ನೇ ಅನ್ಕೋತೇವೋ ಎಲ್ಲ ಸಕ್ಸಸ್ ಆಗ್ತಾಯಿದೆ ನನ್ನ ಮಗನಿಗೂ ಕೂಡ ಒಂದು ಮೇಜರ್ ಪ್ರಾಬ್ಲಮ್ ಇತ್ತು ಪ್ಲೇಟ್ಲೆಟ್ಸ್ ಕೌಂಟ್ ಆಗ್ತಾ ಇರಲಿಲ್ಲ ಅಂದರೆ ಸುಮಾರು ಒಂದು ನಲ್ವತ್ತು ನಲವತ್ತೈದು ಲಕ್ಷ ಆಪ್ರೇಷನ್ ಖರ್ಚು ಹೇಳಿದ್ರೆ ಅದನ್ನು ಅಂಥದ್ದು ಈಗ ಪ್ಲೇಟ್ಲೆಟ್ಸ್ ಅಂದರೆ ಅದು ಬರೀ ಮೂವತ್ತು ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ಕೌಂಟ್ ಇರ್ತಿತ್ತು ಅದು ಅದು ಏನೋ ಗೊತ್ತಿಲ್ಲ ಅವಗೂ ಕೂಡ ನಾನು ಧ್ಯಾನ ಇದ್ದೀನಿ ನಾನು ಕೂಡ ಮಾಡ್ತಾಯಿದ್ದೀನಿ ನಮ್ಮ ಮನೆಯ ಎಲ್ಲರೂ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಅದು ರಿಸಲ್ಟ್ ಬರ್ತಾ ಬರ್ತಾ ಪಾಸಿಟಿವ್ ಬರ್ತಾ ಇದೆ ಅಂದರೆ ಆ ಬ್ಲಡ್ ಟೆಸ್ಟ್ ಮಾಡಿದಾಗ ಫಸ್ಟ್ ಟೈಮ್ ಒಂದು ತಿಂಗಳಲ್ಲಿ ಒಂದು ಲಕ್ಷ ಸಮಥಿಂಗ್ ಬಂತು ನೆಕ್ಸ್ಟ್ ಅದಾದಮೇಲೆ ಒಂದೂವರೆ ಎರಡು ತಿಂಗ್ಳು ಬಿಟ್ಟು ಮಾಡಿಸಿದಾಗ ಟೂ ಲ್ಯಾಕ್ಸ್ ಸಮಥಿಂಗ್ ಗೊತ್ತು ಅದು ನನಗೆ ಒಳ್ಳೆ ಖುಷಿ ಕೊಡ್ತಂದ್ರೆ ಪುನರ್ಜನ್ಮನೇ ಅದು ಯಾಕಂದ್ರೆ ನಾವು ದುಡ್ಡು ಏನಾದರೂ ಮಾಡಿ ಖರ್ಚು ಮಾಡಿ ಆಪ್ರೇಷನ್ ಮಾಡಿಸ್ಬೋದು ಬಟ್ ನೋ ಗ್ಯಾರಂಟಿ ಹೀಗೆಲ್ಲ ಹೇಳ್ತಾ ಇರ್ತಾರಲ್ಲ ಅವರು ಅದು ಒಂದು ನನಗೆ ಒಳ್ಳೆ ಆ ನನ್ನ ಮಗನಿಗೆ ಒಂದು ಪುನರ್ಜನ್ಮ ಕೊಟ್ಟಂಥ ಒಂದು ರಿಸಲ್ಟ್ ಫಸ್ಟ್ನ ರಿಸಲ್ಟ್ ಆಮೇಲೆ ನಾವು ಏನು ಬಿಸ್ನೆಸ್ ಎಲ್ಲ ಮಾಡ್ತೇವೆ ಅಲ್ಲಿಯೂ ಕೂಡ ಪಾಸಿಟಿವ್ ರಿಸಲ್ಟ್ ಬರ್ತಾಯಿದೆ ಹೀಗೆ ನಾನು ಕೂಡ ಎಷ್ಟು ಸಾಧ್ಯ ಆದಷ್ಟು ನಾನು ಒಳ್ಳೆ ಧ್ಯಾನ ಮಾಡಬೇಕು ನನ್ನ ಫ್ರೆಂಡ್ಸ್ಗೆಲ್ಲ ನಾನು ಧ್ಯಾನವನ್ನು ಹೇಳಿಕೊಡ್ಬೇಕು ಈ ರೀತಿಯೆಲ್ಲ ಒಂದು ಕಲ್ಪನೆ ಇಟ್ಕೊಂಡಿದ್ದೀನಿ ನಾನು ಕೂಡ ಈಗ ಆಲ್ರೆಡಿ ಸೀರಿಯಸ್ ಆಗಿ ಧ್ಯಾನ ಮಾಡ್ತಾ ಇದ್ದೀನಿ ನಾನು ಪ್ರತಿದಿನ ಮೂರು ಗಂಟೆ ಮಧ್ಯರಾತ್ರಿ ಅಂದರೆ ಬೆಳಗ್ಗೆ ಮೂರು ಗಂಟೆ ಎದ್ಬಿಟ್ಟು ಆಗಿ ಒಂದು ಮೂರು ಗಂಟೆ ಧ್ಯಾನ ಮಾಡ್ತೀನಿ ಮಧ್ಯಾಹ್ನ ಅಥವಾ ಸಂಜೆ ಬಿಸ್ನೆಸ್ ಇಲ್ಲಿ ಹೊರಗಡೆ ಹೋಗಿಲ್ಲ ಅಂದರೆ ಅವಾಗೂ ಕೂಡ ಧ್ಯಾನ ಮಾಡ್ತೀನಿ ಕನಿಷ್ಠ ಒಂದು ನಾಲ್ಕರಿಂದ ಐದು ತಾಸು ಪರ್ ಡೇ ನಾನು ಇರ್ತೀನಿ ಇನ್ನೂ ಹೆಚ್ಚಿನ ಧ್ಯಾನ ನಾನು ಫ್ರೀ ಇದ್ದಾಗ ನಾನು ಮಾಡ್ಬೇಕಂತ ಅವ್ನು ಕಲ್ಪನೆ ಅಂದರೆ ಸಂಕಲ್ಪ ಇದೆ ನನ್ನದು ಅಂದರೆ ಟೋಟಲಿ ನನ್ನನ್ನು ಅರಿಬೇಕಾದ್ರೆ ಏನು ಮಾಡಬೇಕು ಅಂತ ನಾನು ಕಂಡ್ಕೊಂಡಿದ್ದೀನಿ ಅದನ್ನು ನಾನು ನಮ್ಮ ಫ್ರೆಂಡ್ಸ್ ಹೇಳ್ತಾ ಇದ್ದೀನಿ ನನ್ನ ರಿಲೇಷನ್ದವ್ರಿಗೆ ಎಲ್ಲ ಹೇಳ್ತೇನೆ ಕೆಲವೊಬ್ರು ಅವಾಯ್ಡ್ ಮಾಡ್ತಾಯಿದ್ದಾರೆ ಕೆಲವೊಬ್ರು ರಿಸೀವ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಹೇಳೋದು ನನ್ನ ಧರ್ಮ ಅದು ಬಿಡೋದು ಆ ಫಲಿಸೋದು ಅವರು ಅದೇ ಇದು ಅದು ಹೀಗಾಗಿ ಒಟ್ಟು ಟೋಟಲಿ ಜಗತ್ತೇ ಧ್ಯಾನಮಯವಾಗಲಿ ಎಲ್ಲರೂ ನಿಜ ಮಾನವರಾಗಿ ನಿಜ ಮಾನವರಾಗಿ ಮಾತಾಡಲಿ ಈ ನಮ್ಮ ಪತ್ರಿಜಿಯವರ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಎಲ್ಲರೂ ಧ್ಯಾನಿಗಳಾಗಿ ಶಾಕಾರಿ ಆಗಿ ಪಿರಾಮಿಡ್ ಜಗತ್ತಾಗಿ ಅಂತ ಒಂದು ಕಲ್ಪನೆ ಅದಕ್ಕೆ ನಾವು ಕೂಡ ಇದು ಇದೆ ಇಲ್ಲೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪಿ ಎಮ್ ಸಿ ಕನ್ನಡ ಚಾನೆಲ್ ಅವರಿಗೆ ನನ್ನ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು